ಅಥಣಿ ತಾಲೂಕಿನ ರಡ್ಡೆರಟ್ಟಿ ಗ್ರಾಮದ ಕಸ್ತೂರಿಬಾಯಿ ವಸತಿ ನಿಲಯದಲ್ಲಿ ಸುಮಾರು 800 ಕ್ಕೂ ವಿದ್ಯಾರ್ಥಿಗಳಿದ್ದು ಅಲ್ಲಿನ ಶೌಚಾಲಯ ಇಂಗು ಗುಂಡಿ ತುಂಬಿ ಹೋಗಿದ್ದು ಶೌಚಾಲಯ ನೀರು ಹೊರಗಡೆ ಬಂದು ಮಕ್ಕಳು ಆಟ ಆಡುವ ಸ್ಥಳದಲ್ಲಿ ಹರಿದು ಹೋಗಿದೆ ಆದ್ದರಿಂದ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ ಆದ್ದರಿಂದ ಅಲ್ಲಿನ ಗ್ರಾಮಸ್ಥರು ವಸತಿ ಶಾಲೆಗೆ ಬಂದು ಅಲ್ಲಿನ ಅಧಿಕಾರಿಗಳಿಗೆ ದೂರು ನೀಡಿದ್ರು ಅದರ ಬಗ್ಗೆ ಮೊದಲೇ ಕೊನೆ ಎಂಬ ಮಹಾಮಾರಿ ಒಕ್ಕರಿಸಿಕೊಂಡಿದೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊನೆ ಕೇಸ್ಗಳು ಬರ್ತಾ ಇವೆ ಮೊದಲೇ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಿದೆ ಮತ್ತೆ ಕೊರೆ ಲಾಕ್ ಡೌನ್ ಆದ್ರೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡುತ್ತಿರುವ ಪಾಲಕರು ಇಂತಹ ಸಮಯದಲ್ಲಿ ಏರಿತೆ ವ್ಯವಸ್ಥೆ ಆಗಿದೆ ಆದ್ರೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಳ್ಳತಾ ಇಲ್ಲ ಆದ್ದರಿಂದ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಅಣ್ಣಪ್ಪ ಗಲಗಲಿ ಸದಸ್ಯರು ಲಕ್ಕಪ್ಪ ನಾಯಕ್ ಲಕ್ಷ್ಮಣ್ ಗುರುನಾ ಸನದಿ ಹಾಗೂ ಊರಿನ ಪ್ರಮುಖರು ಪಾಲಕರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾವು ಎಷ್ಟೇ ಬಾರಿ ಅಂದರೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರ ಪರವಾಗಿ ಎಷ್ಟು ಬಾರಿ ನಾವು ವಿನಂತಿ ಮಾಡಿಕೊಂಡ್ರು ಅದಕ್ಕೆ ಅವರು ಅಧಿಕಾರಿಗಳಾಗಲಿ ಮತ್ತು ಬೇರೆ ಬೇರೆ ಆಫೀಸರ್ ಆಗಲಿ ಅದಕ್ಕೆ ಕೇರ್ ಮಾಡಿಲ್ಲ ಇದಕ್ಕೂ ನೀವು ಎಲ್ಲಂತ ಕ್ರಮ ಕೈಗೊಳ್ಬೇಕಂತ ನಾವು ಈ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ